ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಬೆಳಗ್ಗೆ ಟಿಫನ್ ಟೈಮ್ಗೆ ಯಾವ ಯಾವ ಆಹಾರವನ್ನು ಸೇವನೆ ಮಾಡ್ತಾರೆ ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಾಧಾರಣವಾಗಿ ನಮಗೆ ಟಿಫನ್ ಅಂದ ಕೂಡಲೇ ನಮಗೆ ನೆನಪಿಗೆ ಬರೋದು ಇಡ್ಲಿ ವಡೆ ದೋಸೆ. ಯಾಕಂದರೆ ಸೌತ್ ಇಂಡಿಯನ್ಗಳು ಹೆಚ್ಚಾಗಿ ಟಿಫನ್ಗೆ ಇಡ್ಲಿ ವಡೆ ದೋಸೆ ಉಪ್ಪಿಟ್ಟು ತಿಂತಾರೆ, ಹಾಗೂ ನಾರ್ತ್ ಇಂಡಿಯನ್ಸ್ಗೆ ಟಿಫನ್ಗೆ ಪೋಹಾ ಸಮೋಸಾ ಪಾವ್ ಭಾಜಿ ಇಂಥದ್ದನ್ನು ತಿಂತಾರೆ. ಸೊ ನಾರ್ತ್ ಇಂಡಿಯನ್ ಟಿಫನ್ಸ್ಗೆ ಹಾಗೂ ಸೌತ್ ಇಂಡಿಯನ್ ಟಿಫನ್ಸ್ಗೆ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಸೊ ನಮ್ಮ ದೇಶದಲ್ಲೇ ಟಿಫನ್ಗಳು ಇಷ್ಟೊಂದು ವೆರೈಟಿ ಇದ್ದರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಬೆಳಗ್ಗೆ ಟಿಫನ್ಗೆ ಏನೇನು ತಿಂತಾರೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇನ್ನು ಈ ದೇಶದ ಪ್ರಜೆಗಳು ಅವರ ಟಿಫನ್ಗೆ ಹೆಚ್ಚಾಗಿ ಮೊಟ್ಟೆ, ಪ್ಯಾನ್ಕೇಕ್ಸ್, ಬೇಕನ್ಸ್ನ ಹೆಚ್ಚಾಗಿ ಬಳಸ್ತಾರೆ. ಎರಡನೇದು ಜಪಾನ್. ಇನ್ನು ಈ ದೇಶದ ಪ್ರಜೆಗಳು ಬೆಳಗ್ಗೆ ಟಿಫನ್ಗೆ ವೈಟ್ ರೈಸ್, ಮಿಸೋ ಸೂಪ್, ಪಿಕಲ್ಡ್ ವೆಜಿಟೇಬಲ್ಸ್ಗಳನ್ನು ಹೆಚ್ಚಾಗಿ ಬಳಸ್ತಾರೆ. ಮೂರನೇದು ಜರ್ಮನಿ. ಇನ್ನು ಈ ದೇಶದ ಪ್ರಜೆಗಳು ಬೆಳಗ್ಗೆ ಟಿಫನ್ಗೆ ಸಾಸೇಜಸ್, ಹಾರ್ಡ್ ಬಾಯ್ಲ್ಡ್ ಎಗ್ಸ್, ಬ್ರೆಡ್ ರೋಲ್ಗಳನ್ನು ಹೆಚ್ಚಾಗಿ ಬಳಸ್ತಾರೆ. ನಾಲ್ಕನೇದು ವಿಯೆಟ್ನಾಂ. ಇನ್ನು ಈ ದೇಶದ ಪ್ರಜೆಗಳು ಬೆಳಗ್ಗೆ ಟಿಫನ್ಗೆ ಫೋ ಅನ್ನುವ ಸೇಮಿಯಾದಿಂದ ಮಾಡಿರೋ ಒಂದು ಡಿಶನ್ನು ತಿಂತಾರೆ. ಐದನೇದು ಬ್ರೆಜಿಲ್. ಇನ್ನು ಈ ದೇಶದ ಪ್ರಜೆಗಳು ಬೆಳಗ್ಗೆ ಟಿಫನ್ಗೆ ಫ್ರೂಟ್ಸ್, ಟೋಸ್ಟ್ ಮತ್ತು ಹ್ಯಾಮ್ನ ಹೆಚ್ಚಾಗಿ ಬಳಸ್ತಾರೆ. ಆರನೇದು ಯುನೈಟೆಡ್ ಕಿಂಗ್ಡಮ್. ಇನ್ನು ಈ ದೇಶದ ಪ್ರಜೆಗಳು ಬೆಳಗ್ಗೆ ಟಿಫನ್ಗೆ ಹೆಚ್ಚಾಗಿ ಗ್ರಿಲ್ಡ್ ಟೊಮೆಟೋಸ್, ಮೊಟ್ಟೆ, ಸಾಸೇಜಸ್ ಮತ್ತು ಬೇಕನ್ ಬಳಸ್ತಾರೆ. ಏಳನೇದು ಚೈನಾ. ಇನ್ನು ಈ ದೇಶದ ಪ್ರಜೆಗಳು ಬೆಳಗ್ಗೆ ಟಿಫನ್ಗೆ ಹೆಚ್ಚಾಗಿ ಪೋರ್ಕ್ ಬನ್ ಮತ್ತು ಕಾಂಗಿ ಅನ್ನುವ ಡಿಶನ್ನು ಬಳಸ್ತಾರೆ. ಎಂಟನೇದು ಇರಾನ್. ಇನ್ನು ಈ ದೇಶದ ಪ್ರಜೆಗಳು ಬೆಳಗ್ಗೆ ಟಿಫನ್ಗೆ ಹೆಚ್ಚಾಗಿ ನಾನ್, ಬಟರ್, ಜಾಮನ್ನ ಬಳಸ್ತಾರೆ. ಒಂಬತ್ತನೇದು ಇಟಾಲಿ. ಇನ್ನು ಈ ದೇಶದ ಪ್ರಜೆಗಳು ಬೆಳಗ್ಗೆ ಟಿಫನ್ಗೆ ಹೆಚ್ಚಾಗಿ ಬ್ರೆಡ್ ರೋಲ್ ಮತ್ತು ಜಾಮನ್ನ ಬಳಸ್ತಾರೆ. ಹತ್ತನೇದು ಈಜಿಪ್ಟ್. ಇನ್ನು ಈ ದೇಶದ ಪ್ರಜೆಗಳು ಬೆಳಗ್ಗೆ ಟಿಫನ್ಗೆ ಹೆಚ್ಚಾಗಿ ಫುಲ್ ಮೆಡಾಮಸ್ ಮತ್ತು ಪೀಟಾ ಬ್ರೆಡ್ನ ಬಳಸ್ತಾರೆ. ಹನ್ನೊಂದನೇದು ಕೀನ್ಯಾ. ಇನ್ನು ಈ ದೇಶದ ಪ್ರಜೆಗಳು ಬೆಳಗ್ಗೆ ಟಿಫನ್ಗೆ ಹೆಚ್ಚಾಗಿ ಫ್ಲಾಟ್ ಬ್ರೆಡ್, ಫ್ರೂಟ್ಸ್ ಮತ್ತು ಉಜಿ ಅನ್ನುವ ಸೂಪನ್ನು ಬಳಸ್ತಾರೆ. ಹನ್ನೆರಡನೇದು ಸ್ವೀಡನ್. ಇನ್ನು ಈ ದೇಶದ ಪ್ರಜೆಗಳು ಬೆಳಗ್ಗೆ ಟಿಫನ್ಗೆ ಹೆಚ್ಚಾಗಿ ಸೌತೆಕಾಯಿ, ಕೋಲ್ಡ್ ಕಟ್ ಬ್ರೆಡ್, ಟೊಮೆಟೋಸ್, ಮೊಟ್ಟೆಗಳನ್ನು ಹೆಚ್ಚಾಗಿ ಬಳಸ್ತಾರೆ. ಹದಿಮೂರನೇದು ಮೊರಾಕೋ. ಇನ್ನು ಈ ದೇಶದ ಪ್ರಜೆಗಳು ಬೆಳಗ್ಗೆ ಟಿಫನ್ಗೆ ಹೆಚ್ಚಾಗಿ ಬಟರ್, ಜಾಮ್, ಕ್ರಿಪೇಸ್, ಆಲಿವ್ ಆಯಿಲ್ನ ಹೆಚ್ಚಾಗಿ ಬಳಸ್ತಾರೆ. ಹದಿನಾಲ್ಕನೇದು ರಷ್ಯಾ. ಇನ್ನು ಈ ದೇಶದ ಪ್ರಜೆಗಳು ಬೆಳಗ್ಗೆ ಟಿಫನ್ಗೆ ಹೆಚ್ಚಾಗಿ ಪೊಡ್ರಿಜ್, ಸಾಸೇಜಸ್ ಮತ್ತು ರೈಸ್ ಬ್ರೆಡ್ಗಳನ್ನು ಹೆಚ್ಚಾಗಿ ಬಳಸ್ತಾರೆ. ಹದಿನೈದನೇದು ಮೆಕ್ಸಿಕೋ. ಇನ್ನು ಈ ದೇಶದ ಪ್ರಜೆಗಳು ಬೆಳಗ್ಗೆ ಟಿಫನ್ಗೆ ಹೆಚ್ಚಾಗಿ ಟಾರ್ಟಿಲಾಸ್, ಫ್ರೈಡ್ ಎಗ್ಸ್, ಬೀನ್ಸ್, ಸಾಲ್ಸಾನ ಹೆಚ್ಚಾಗಿ ಬಳಸ್ತಾರೆ. ಹದಿನಾರನೇದು ಆಸ್ಟ್ರೇಲಿಯಾ. ಇನ್ನು ಈ ದೇಶದ ಪ್ರಜೆಗಳು ಬೆಳಗ್ಗೆ ಟಿಫನ್ಗೆ ಹೆಚ್ಚಾಗಿ ಕಾರ್ನ್ಫ್ಲೇಕ್ಸ್, ಟೋಸ್ಟ್, ವೆಜಿಮೈಟ್ಗಳನ್ನು ಹೆಚ್ಚಾಗಿ ಬಳಸ್ತಾರೆ. ಹದಿನೇಳನೇದು ಪಾಕಿಸ್ತಾನ್. ಇನ್ನು ಈ ದೇಶದ ಪ್ರಜೆಗಳು ಬೆಳಗ್ಗೆ ಟಿಫನ್ಗೆ ಹೆಚ್ಚಾಗಿ ಪೂರಿ ಮತ್ತು ಆಲೂಗಡ್ಡೆ ಸಾಗುನ ಹೆಚ್ಚಾಗಿ ಬಳಸ್ತಾರೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.